ಹಾಯ್, ನನ್ನ ಸುದ್ದಿ ಫ್ರಮ್ ಟೆಕ್ ಎಂಡ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ವಿವೋದು ಮೋಸ್ಟ್ ಫ್ಲಾಗ್ಶಿಪ್ ಸ್ಮಾರ್ಟ್ಫೋನ್ ಸೀರೀಸ್ ಆಗಿರುವಂಥ ವಿವೋ ಎಕ್ಸ್ ಸೀರೀಸ್ನಲ್ಲಿ ವಿವೋ ಎಕ್ಸ್ 80 ಸ್ಮಾರ್ಟ್ಫೋನ್ ಅಂತ ಇರುವಂಥದ್ದು, ಎಕ್ಸ್ 80 ಮತ್ತು ಎಕ್ಸ್ 80 ಪ್ರೋ ಅಂತ ವಿವೋದವ್ರು ಎರಡು ಫೋನ್ ಸದ್ಯಕ್ಕೆ ಲಾಂಚ್ ಮಾಡಿರುವಂಥದ್ದು. ನನ್ನ ಹತ್ರ ಇವತ್ತು ವಿವೋ ಎಕ್ಸ್ 80 ಇದೆ. ಸೊ ಕೋಡ್ ಡಿಸೈನ್ಡ್ ವಿತ್ ZEISS. ಪ್ರತಿ ಸಲ ಇವ್ರ ಎಕ್ಸ್ ಸೀರೀಸ್ನಲ್ಲಿ ZEISS ಜೊತೆಗೇ ಡಿಸೈನ್ ಮಾಡಿರ್ತಾರೆ. ಈ ಒಂದು ಸ್ಮಾರ್ಟ್ಫೋನ್ನ ಬೇಸ್ ವೇರಿಯಂಟ್ ಏನಿದೆ, ಇದು 55,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ಬ್ಯಾಂಕ್ ಆಫರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು 50,000 ರೂಪಾಯಿಗೆ ಒಂದು ಸ್ಮಾರ್ಟ್ಫೋನ್ ಪರ್ಚೇಸ್ ಮಾಡ್ಬೋದು. ನಾನಿವತ್ತು ಈ ಒಂದು ಫೋನ್ನ ಅನ್ಬಾಕ್ಸ್ ಮಾಡ್ತಿದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಒಂದು ಪ್ರೈಸ್ ಅಂತಿಗೆ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಒಂದು ಸ್ಮಾರ್ಟ್ಫೋನ್ ಅನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಈ ಒಂದು ಫೋನ್ನ ಬಾಕ್ಸ್ ನಮಗೆ ಈ ರೀತಿ ನೋಡಕ್ ಸಿಗುತ್ತೆ. ಒಂದು ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಒಂದು ಸ್ಮಾರ್ಟ್ಫೋನ್ ಕ್ರೇಜ್ ಬಿಲ್ಡು ಆಬ್ವಿಯಸ್ಲಿ 55,000 ರೂಪಾಯಿಗೆ ಬಿಲ್ಡ್ ಚೆನ್ನಾಗಿರಲೇಬೇಕು. ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಈ ಒಂದು ಫೋನ್ನ ಕೆಳಗಡೆ ಎರಡು ಸಣ್ಣ ಬಾಕ್ಸ್ ಇದೆ, ಅದರಲ್ಲಿ ಒಂದು ಸಣ್ಣ ಬಾಕ್ಸಲ್ಲಿ ಸಿಮ್ ಇಂಜೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ಜೊತೆಗೆ ಒಂದು ಹಾರ್ಡ್ ಕೇಸ್ ಕವರ್ ಇದೆ, ಒಂದು ಒಳ್ಳೆ ಕ್ವಾಲಿಟಿಯ ಕವರ್ ಅದಾಗಿರುವಂಥದ್ದು. ಇನ್ನೊಂದು ಬಾಕ್ಸಲ್ಲಿ 80 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರು, ಸೂಪರ್ ವಿಷಯ, ಮತ್ತು USB ಟೈಪ್ ಸಿ ಡಾಟಾ ಕೇಬಲ್ ಇದೆ, ಟೈಪ್ ಇಂದ ಟೈಪ್ ಸಿ. ಮತ್ತು ಇನ್ನೊಂದು USB ಟೈಪ್ ಸಿಯನ್ನು ಹೊಂದಿರುವಂಥ ಇಯರ್ಫೋನ್. ಅಪ್ರೂಪ್ದಂಗೆ ಈ ಒಂದು ಬಾಕ್ಸ್ ಒಳಗೆ ಇಯರ್ಫೋನ್ ಕೊಟ್ಟಿದ್ರು, ಮತ್ತು ಅದಕ್ಕೆ ಸಿಲಿಕಾನ್ ಟಿಪ್ಸ್ ಕೂಡ ಕೊಟ್ಟಿರುವಂಥದ್ದು. ಅದನ್ನು ಬಿಟ್ಟರೆ ಬೇರೆ ಏನು ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಏನು ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನಿಗೆ ಬರೋಣ. ಲಿಟ್ರಲಿ ಕೈಲಿ ಹಿಡ್ಕೊಂಡ ತಕ್ಷಣ ಒಂದು ಫೀಲ್ ಗೊತ್ತಾಗ್ಬಿಡುತ್ತೆ, ಫ್ಲಾಗ್ಶಿಪ್ ಫೋನ್ಗಳು ಕೈಲಿ ಇಟ್ಕೊಂಡ ತಕ್ಷಣ ಒಂದು ಫೀಲ್ ಗೊತ್ತಾಗ್ಬಿಡುತ್ತೆ ಆಯಿತಾ. ಏನಕ್ಕೆ ಅಂದರೆ ನೋಡ್ತಾ ಇದ್ದೀರ, ಫ್ರಂಟಲ್ಲಿ ನಿಮಗೆ ಕರ್ವ್ ಡಿಸ್ಪ್ಲೇ. ಆ ಒಂದು ಕರ್ವ್ ಡಿಸ್ಪ್ಲೇ ಯಾವ ಫೋನ್ ಇದ್ರೂ ಕೂಡ ಅದೊಂದು ರೀತಿ ಒಂದು ಫ್ಲಾಗ್ಶಿಪ್ ಫೀಲ್ನ ಕೊಡುತ್ತೆ, ಲುಕ್ ಆ ರೀತಿ ಮಾಡಿಬಿಡುತ್ತೆ ಒಂದು ಫೋನ್ನ ಆಯಿತಾ. ಈ ಒಂದು ಸ್ಮಾರ್ಟ್ಫೋನ್ ಅಷ್ಟೊಂದೇನು ವೆಯ್ಟ್ ಇಲ್ಲ ಆಯಿತಾ, ಸುಮಾರು 206 ಗ್ರಾಮ್ ವೆಯ್ಟ್ ಇದೆ. ಆ ಒಂದು ಫೀಲ್ ಆಗಲ್ಲ ವೆಯ್ಟ್ ಇದ್ರೂ ಕೂಡ. ಮತ್ತೊಂದು ಲೆವೆಲ್ಗೆ ತಿನ್ನ ಕೂಡ ಇರುವಂಥದ್ದು, 8.3 mm ನ ಥಿಕ್ನೆಸ್ಸು. ಈ ಒಂದು ಫೋನ್ನ ಫ್ರಂಟ್ ಮತ್ತು ಬ್ಯಾಕ್ ಎರಡು ಕೂಡ ಗ್ಲಾಸ್ ಆಗಿರುವಂಥದ್ದು ಒಂದು ಒಳ್ಳೆ ವಿಷಯ. ಫ್ರಂಟಲ್ಲಿ ನಿಮಗೆ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ ಇದೆ, ಆಗಲ್ದಂಗೆ ಕರ್ರು ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು. ಬೆಜಲ್ ಆಲ್ಮೋಸ್ಟ್ ಎಲ್ಲ ಕಡೆ ಕಡಿಮೆ ಇದೆ ಆಯಿತಾ. ಸೊ ಫ್ರಂಟಲ್ಲಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ ಒಂದು ಒಳ್ಳೆ ವಿಷಯ. ಫ್ರಂಟಿಂದ ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ, ದುಡ್ಡು ಕೊಡ್ತಾ ಇದೀವಲ್ವಾ, 55,000 ಅಷ್ಟಕ್ಕೆ ವ್ಯಾಲ್ಯೂ ಅಂತ ಅನಿಸ್ಬಿಡುತ್ತೆ ನೋಡಿದ ತಕ್ಷಣ. ಫ್ರಂಟಿಂದ ಸೂಪರ್ ಆಗಿದೆ. ಇನ್ನು ಹಿಂದಕ್ಕೆ ಬಂತು ಅಂತ ಇದು ಕೂಡ ಆಗಲಿದಂಗೆ ಗ್ಲಾಸ್ ಬ್ಯಾಕು, ಅಷ್ಟು ಈಸಿಯಾಗಿ ಸ್ಕ್ರಾಚ್ ಆಗಲ್ಲ. ಬಟ್ ಸ್ಟಿಲ್ ಇಟ್ಕೊಂಡು ಎಳೆದ್ರೆ ಆಬ್ವಿಯಸ್ಲಿ ಹಾಗೆ ಆಗುತ್ತೆ. ಅದರಿಂದ ಬ್ಯಾಕ್ ಕವರ್ ಹಾಕೊಂಡ್ರು ತುಂಬ ಒಳ್ಳೆದು, ಒಂದು ರೀತಿ ಮ್ಯಾಟ್ ಫಿನಿಷನ್ನು ಹೊಂದಿರುವಂಥ ಬ್ಯಾಕ್ ಆಯಿತಾ. ಸೊ ಒಂದು ಬ್ಲ್ಯಾಕ್ ಕಪ್ಪು ಬಣ್ಣದ ಪಾರ್ಟ್ ಏನಿದೆ, ಸೊ ಇಲ್ಲೆಲ್ಲ ಮ್ಯಾಟ್ ಫಿನಿಶ್ ಜಾಗದಲ್ಲಿ ಲಿಸ್ ಮಾಡ್ಜಸ್ ಅಷ್ಟು ಆಗಲ್ಲ. ಬಟ್ ಈ ಒಂದು ಕ್ಯಾಮರಾ ಬಂಪ್ ಜಾಗದಲ್ಲಿ ಒಂದು ರೀತಿ ಗ್ಲಾಸಿ ಫಿನಿಷನ್ನು ಹೊಂದಿರುವಂಥದ್ದು ಆಯಿತಾ. ಸೊ ಅದರಿಂದ ಸ್ಮಾರ್ಟ್ಜಸ್ ಹೆವಿ ಆಗುತ್ತೆ, ಸೊ ಹುಷಾರಾಗಿರ್ಬೇಕು ನಾವು. ಮತ್ತು ಆ ಬ್ಯಾಕ್ ಕವರ್ ಕೂಡ ಇದು ಕವರ್ ಆಗಲ್ಲ, ಸೊ ಅದರಿಂದ ನಾವು ತುಂಬ ಥರ ಕಾಣುತ್ತೆ ಸ್ಮಾರ್ಟ್ಜಸ್ ಎಲ್ಲ ಆಗಿಬಿಟ್ರೆ. ಹಿಂದ್ಗಡೆ ತುಂಬ ಕ್ಲೀನ್ ಡಿಸೈನ್ ಒಂದು ರೀತಿ, ಹಿಂದ್ಗಡೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇದೆ, ಮತ್ತು ಟ್ರಿಪಲ್ LED ಫ್ಲ್ಯಾಶ್ ಇರುವಂಥದ್ದು. ಸೊ ಹಿಂದ್ಗಡೆಯಿಂದ ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ ಆಬ್ವಿಯಸ್ಲಿ. ಮತ್ತು ಈ ಒಂದು ಫೋನ್ ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ, ಸೊ ನಮ್ಗೆ ಗೊತ್ತಾಗ್ತಿರುವಂಥದ್ದು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಮತ್ತು ಈ ಒಂದು ಫೋನ್ ಇರುವಂಥ ಫ್ರೇಮ್ ಆಬ್ವಿಯಸ್ಲಿ ಮೆಟಾಲಿಕ್ ಫ್ರೇಮು, ಸೊ ಪ್ರತಿಯೊಂದು ಕೂಡ ಟಾಪ್ ನಾಚ್, ಬಿಲ್ಡಲ್ಲಿ ಏನು ಕೂಡ ಅವ್ರು ಕಾಂಪ್ರಮೈಸ್ ಮಾಡೋದಕ್ಕೆ ಹೋಗೋದಿಲ್ಲ. ಮತ್ತು ಇದು IP53 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು. 53 ಆದರೆ 50, 68 ಆ ರೀತಿ ಎಲ್ಲ ಕೊಟ್ಟಿಲ್ಲ, 53 ಕೊಟ್ಟಿದ್ರೆ ಅಟ್ಲೀಸ್ಟ್ ಕೊಟ್ಟಿದ್ರೆ ಅದೇ ಒಂದು ಖುಷಿ ವಿಷಯ. ಈ ಒಂದು ಫೋನಲ್ಲಿ USB ಟೈಪ್ ಸಿ ಪುಟ್ಟಿದೆ, ಮತ್ತು ಯಾವುದೇ 3.5 mm ಹೆಡ್ಫೋನ್ ಜಾಕ್ ಇಲ್ಲ. ಮತ್ತು ಈ ಒಂದು ಫೋನಲ್ಲಿ ಯಾವುದೇ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ ಆಯಿತಾ. ಜಸ್ಟ್ ನೀವು ಎರಡು ಸಿಮ್ಮನ್ನು ಬೇಕಾದರೆ ಹಾಕೊಬೋದು. ಮತ್ತು ಈ ಒಂದು ಫೋನಲ್ಲಿ IR ಬ್ಲಾಸ್ಟರ್ ಕೂಡ ಇದೆ. ಸೊ ಕ್ರೇಜಿ ವಿಷಯ, ನೀವು ಆರಾಮಾಗಿ TV ಕೂಡ ಇದರಲ್ಲಿ ಕಂಟ್ರೋಲ್ ಮಾಡಬಹುದು. ಇಂಪ್ರೆಸಿವ್ ವಿಷಯ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕೊಟ್ಟಿ ನನಗಂತೂ ಈ ಒಂದು ಪ್ರೈಸ್ ಅಂಜಿಗೆ ಇಂಪ್ರೆಸಿವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಒಳ್ಳೆಯ ಬಿಲ್ಡ್, ಒನ್ ಆಫ್ ದ ಬೆಸ್ಟ್ ಬಿಲ್ಡ್ ಈ ಒಂದು ಪ್ರೈಸ್ ಅಂಜಿಗೆ ಅಂತ ನನಗೆ ಅನ್ನಿಸ್ತು. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 6.78 inch ಫುಲ್ HD ಪ್ಲಸ್ ರೆಸೊಲ್ಯೂಷನ್ ಹೊಂದಿರುವಂಥ AMOLED ಡಿಸ್ಪ್ಲೇ ಇದೆ. ಈ ಒಂದು ಪ್ರೈಸ್ ಅಂಜಿಗೆ ಕ್ವಾಡ್ HD ಪ್ಲಸ್ ರೆಸೊಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇಗಳು ಕೂಡ ಸಿಗ್ತಾವೆ, ಆರಾಮಾಗಿ ಕೊಡ್ಬೋದಾಗಿತ್ತು ನಂಗೆ ಅನ್ನಿಸ್ದಂಗೆ. ಬಟ್ ಕೊಟ್ಟಿಲ್ಲ, ಬೇಜಾರಾಗುವಂಥ ವಿಷಯ. ಮತ್ತು ಇದು 120Hz ರೆಫ್ರೆಶ್ ರೇಟನ್ನು ಹೊಂದಿರುವಂಥದ್ದು. ಇದು LTPS ಡಿಸ್ಪ್ಲೇ ಆಯಿತಾ, ಇದು ಕೂಡ ಒಂದು ಒಳ್ಳೆ ಡಿಸ್ಪ್ಲೇನೆ. ಮತ್ತು 1500 nits ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು. ಕ್ರೇಜಿ ವಿಷಯ, ಹೆವಿ ಬ್ರೈಟ್ ಆಗುತ್ತೆ. ನಂಗೆ ಅನ್ನಿಸ್ದಂಗೆ ಒಂದು ಬೆಲೆಗೆ ಡಿಸ್ಪ್ಲೇ ಒಂದು ಸಖತ್ತಾಗಿ ತುಂಬ ಬ್ರೈಟ್ ಆಗಿದೆ. ಕ್ವಾಡ್ HD ಪ್ಲಸ್ ಕೊಟ್ಟರೆ ಚೆನ್ನಾಗಿರ್ತೈತೆ ನಂಗೆ ಅನ್ನಿಸ್ದಂಗೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನ್ ಸದ್ಯಕ್ಕೆ 2 variant ಲಾಂಚ್ ಆಗ್ತದೆ. 8 GB RAM ಮತ್ತು 128 GB ಸ್ಟೋರೇಜು, ಇನ್ನೊಂದು 12 GB RAM 256 GB ಸ್ಟೋರೇಜು. ಇದರಿರುವಂಥ ರ್ಯಾಮ್ ಬಂದ್ಬಿಟ್ಟು ಆಬ್ವಿಯಸ್ಲಿ LPDDR5 RAM ಆಬ್ವಿಯಸ್ಲಿ, ಮತ್ತು UFS 3.1 ಸ್ಟೋರೇಜು. ಇದು ಕೂಡ ಮೋಸ್ಟ್ ಫ್ಲ್ಯಾಗ್ಶಿಪ್ ಸ್ಟೋರೇಜ್ ಮತ್ತು ರ್ಯಾಮ್ ಅಂತ ಹೇಳ್ಬೋದು. ತುಂಬ ಫಾಸ್ಟಾಗಿ ರೀಡು ರೈಟ್ ಆಗುತ್ತೆ, ಅಪ್ಲಿಕೇಶನ್ ತುಂಬ ಫಾಸ್ಟಾಗಿ ಇನ್ಸ್ಟಾಲ್ ಆಗುತ್ತೆ, ಲೋಡ್ ಆಗುತ್ತೆ, ಓಪನ್ ಆಗುತ್ತೆ, ಗೇಮ್ಗಳು ತುಂಬ ಬೇಗ ಲೋಡ್ ಆಗುತ್ತೆ.
ಒಂದು ಒಳ್ಳೆ ವಿಷಯ. ಇನ್ನು ಈ ಒಂದು ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತಾಡಲೇಬೇಕು. ಈ ಒಂದು ಫೋನ್ನಲ್ಲಿ ಡೈಮೆನ್ಸಿಟಿ 9000 ಪ್ರೊಸೆಸರ್ ಇರುವಂಥದ್ದು ಮೀಡಿಯಾ ಟೆಕ್ ಎಂದು ಆಯಿತಾ. ಇದು ಮೋಸ್ಟ್ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನೀವು ಸ್ನ್ಯಾಪ್ಡ್ರ್ಯಾಗನ್ 8 Gen 1 ಕಂಪೇರ್ ಮಾಡಿಕೊಂಡ್ರು ಕೂಡ ಮೋಸ್ಟ್ ಆಫ್ ದ ಟೈಮು ಬೆಂಚ್ ಮಾರ್ಕಲ್ಲಿ ಈ ಒಂದು ಪ್ರೊಸೆಸರ್ ವಿನ್ ಆಗುತ್ತೆ ಆಯಿತಾ. ನಾನು ಚೆಕ್ ಮಾಡಿದಂಗೆ ಅಂತದ್ದು ಬೆಂಚ್ ಮಾರ್ಕನ್ನು ಆಲ್ಮೋಸ್ಟ್ 10 lakh ರೇಟಿಂಗನ್ನು ಕೊಡ್ತಿರುವಂಥ 10 lakh ಮೇಲೆ ಕೊಡುತ್ತೆ ಆಲ್ಮೋಸ್ಟ್. ನಾನು ಚೆಕ್ ಮಾಡಿದಂಗೆ 9,99,000 ಮೇಲೆ ಆಲ್ಮೋಸ್ಟ್ ಪ್ರತಿ ಸಲ ಕೊಟ್ಟಿದ್ದು. ಸೊ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಾನು BGMI ಕೂಡ ಚೆಕ್ ಮಾಡಿದ್ರೆ 90 FPS ಕೂಡ ಸಪೋರ್ಟ್ ಆಗಿದೆ. ಎಕ್ಸ್ಟ್ರೀಮ್ ಮೇಲೆ 90 FPS ಕೂಡ ಆಡ್ಬೋದು. ಸೊ ಒಂದು ಒಳ್ಳೆ ವಿಷಯ, ತುಂಬ ಸ್ಮೂತ್ ಆಗಿ ಎಲ್ಲೂ ಕೂಡ ಲ್ಯಾಂಗೇಜ್ ಇಲ್ಲ. ತುಂಬ ಆಬ್ವಿಯಸ್ಲಿ ಫ್ಲಾಗ್ಶಿಪ್ ಪ್ರೊಸೆಸರ್ ಅಂತ ನಾನು ಯೋಚನೆ ಮಾಡ್ಕೊಳ್ಳಿ. ಈ ಒಂದು ಬೆಲೆಗೆ ನನಗನ್ನಿಸ್ದಂಗೆ 55,000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ನನಗನ್ನಿಸ್ದಂಗೆ ಈ ಒಂದು ಪ್ರೊಸೆಸರ್ ಹಾಕಿರೋದ್ರಿಂದ ಬೆಲೆಯನ್ನು ಇನ್ನೂ ಕಡಿಮೆ ಮಾಡೋದ್ರಿಂದ ತುಂಬ ಚೆನ್ನಾಗಿರ್ತಿತ್ತು. ಈಗ ನೋಡ್ಬೋದು ಎಷ್ಟೋ ಫೋನ್ಗಳು ಈ ಒಂದು ಬೆಲೆಗೇ 8 Gen 1 ಪ್ರೊಸೆಸರ್ ಹೊಂದಿರುವಂಥ ಫೋನ್ಗಳೇ ಸಿಗ್ತವೆ ಆಯಿತಾ. ಬಟ್ ಈ ಒಂದು ಪ್ರೊಸೆಸರ್ ಹಾಕಿ ಕೂಡ ಬೆಲೆನ ಇನ್ನೂ ಕಡಿಮೆ ಮಾಡ್ಬೋದಾಗಿತ್ತು. ಒಂದು 45,000 ರೂಪಾಯಿ ರೇಂಜಿಗೆ ತೊಗೊಂಬಂದಿದ್ರೆ ಈ ಒಂದು ಫೋನ್ ಇನ್ನೂ ಬೆಂಕಿ ಇರ್ತದೆ ನನಗನ್ನಿಸ್ದಂಗೆ. ಬಟ್ ಪ್ರೊಸೆಸರ್ ಚೆನ್ನಾಗಿದೆ, ಹೆವಿ ಚೆನ್ನಾಗಿದೆ, ಬೆಲೆ ಸ್ವಲ್ಪ ಕಡಿಮೆ ಆಗಬೇಕಾಗಿತ್ತನೋ ಅಂತ ಒಂದು ಕಡೆ ಅನ್ಸುತ್ತೆ ನನಗೆ. ಒಂದು ಪ್ರೊಸೆಸರ್ ಹಾಕಿ ಒಟ್ಟಿಗೆ ತಲೆಂಗೆಡಿಸ್ಕೊಂಬಿಡಿ, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಇನ್ನು ಡೈರೆಕ್ಟಾಗಿ ಕ್ಯಾಮ್ರಾಗೆ ಬರ್ತೀನಿ ಆಯಿತಾ. ಈ ಒಂದು ಫೋನಲ್ಲಿ ಟ್ರಿಪಲ್ ಕ್ಯಾಮ್ರಾ ಇದೆ ರೇರಲ್ಲಿ. ಅದರಲ್ಲಿ ಮೈನ್ ಸೆನ್ಸರ್ 50 MP 1.8 ಅಪರ್ಚರ್ನ ಹೊಂದಿರುವಂಥ ಸೆನ್ಸರ್ ಇದು. ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನ ಕೂಡ ಹೊಂದಿದೆ, ಒಂದು ಒಳ್ಳೆ ವಿಷಯ. ಸ್ಟೇಬಲ್ ಮಾಡುತ್ತೆ ಫೋಟೋವನ್ನು, ಮತ್ತೊಂದು ವೀಡಿಯೋ ಶೂಟ್ ಮಾಡಬೇಕಾದ್ರೆಲ್ಲ ಸ್ಟೇಬಲ್ ಶಾರ್ಟ್ಸ್ಗಳು ಬರುತ್ತೆ. ಇದು ತೆಗೆಯುವಂಥ ಫೋಟೋ ಇಂಪ್ರೆಸಿವ್ ಆಗಿದೆ, ಚೆನ್ನಾಗಿದೆ. ಒಂದು ಒಳ್ಳೆ ಕ್ವಾಲಿಟಿಯ ಫೋಟೋವನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ. ಹೆವಿ ಫ್ಲಾಗ್ಶಿಪ್ ಫೋನ್ಗಳಿಗೆ ಕಂಪೇರ್ ಮಾಡೋದಕ್ಕೆ ಹೋಗಬೇಡಿ ಆಯಿತಾ. ಸೊ ಅಂಥ ಕಂಪೇರ್ ಮಾಡಿದ್ರು ಕೂಡ ಅಂಥ ಮೇಜರ್ ಡಿಫ್ರೆನ್ಸ್ ನಿಮಗೆ ಕಾಣೋದಿಲ್ಲ. ಡೇ ಲೈಟಲ್ಲಂತೂ ಸಖತ್ತಾಗಿರುತ್ತೆ, ಲೋ ಲೈಟಲ್ಲೂ ಕೂಡ ಒಂದು ಒಳ್ಳೆ ಫೋಟೋವನ್ನು ತೆಗೆಯುತ್ತೆ. ಬಟ್ ನಾನು ಇದನ್ನು ಬೇರೆ ಯಾವುದೋ ಹೆವಿ 70,000-80,000 ಫೋನಿಗೆ ಕಂಪೇರ್ ಮಾಡೋದಕ್ಕಾಗೋದಿಲ್ಲ ಬೆಲೆಯನ್ನು ನೋಡಿಕೊಂಡು. ಚೆನ್ನಾಗಿದೆ ಒಟ್ಟಿಗೆ ಮೇನ್ ಸೆನ್ಸರ್. ಆ ಸ್ಯಾಂಪಲ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಇಂಡೋರ್ ಪರವಾಗಿಲ್ಲ, ಔಟ್ಡೋರ್ ಅಂತೂ ಒಳ್ಳೆ ಫೋಟೋ ಪ್ರೊಡ್ಯೂಸ್ ಮಾಡುತ್ತೆ. ಒಟ್ಟಿಗೆ ಇಂಡೋರ್ ಇನ್ನೂ ಇಂಪ್ರೂವ್ ಆಗ್ಬೋದಾಗಿತ್ತು. ಲೋ ಲೈಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ತೆಗೆದಿದ್ರೆ ಇನ್ನೂ ಬೆಂಕಿ ಇರ್ತದೆ ನನಗನ್ನಿಸ್ದಂಗೆ. ಅದನ್ನು ಬಿಟ್ಟರೆ ಇನ್ನೂಎರಡು ಸೆನ್ಸರ್ ಇದೆ, 12 MP ಒಂದು ಟೆಲಿಫೋಟೋ ಲೆನ್ಸು. ಸೊ ಇದು 2x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ. ಇದೇನು ಅವಶ್ಯಕತೆ ಇಲ್ಲ ನನಗನ್ನಿಸ್ದಂಗೆ. ಎಷ್ಟೋ ಫೋನ್ಗಳು ಪ್ರೈಮರಿ ಏನು ಸೆನ್ಸರ್ ಇರುತ್ತೆ ಅದೇನೇ 2x ಝೂಮ್ ಮಾಡೋ ಕೆಪಾಸಿಟಿ ಇರುತ್ತೆ. ಇದನ್ನು ನಾವು ಮೇನ್ ಸೆನ್ಸರ್ ತೆಗೆದುಬಿಟ್ಟೇ ಝೂಮ್ ಮಾಡ್ಕೊಂಡ್ರೆ ಏನು ಕ್ಲಾರಿಟಿಗೆ ಹೋಗಿರಲ್ಲ ಆಯಿತಾ. 50 MP ಝೂಮ್ ಮಾಡ್ಕೊಂಡ್ರೆ ಕ್ಲಾರಿಟಿ ಇದು ಬರೀ 2x ಕೂಡ ಅವಶ್ಯಕತೆ ಏನು ಇರಲಿಲ್ಲ ನನಗನ್ನಿಸ್ದಂಗೆ. ಇನ್ನೊಂದು 12 MP ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು. ಸೊ ಇದು 0.6x ಅಲ್ಟ್ರಾ ವೈಡ್ ಆ್ಯಂಗಲ್. ಅಷ್ಟೊಂದೇನು ವೈಡ್ ಇದೆ ಅಂತ ಅನಿಸಿಲ್ಲ ನನಗೆ. ಕ್ಲಾರಿಟಿ ಕೂಡ ಪರವಾಗಿಲ್ಲ, ಇಂಪ್ರೆಸಿವ್ ಅನ್ನಲ್ಲ, ಕ್ರೇಜಿ ಕ್ಲಾರಿಟಿ ಅನ್ನಲ್ಲ. 12 MP ಹೆಂಗಿರೋದು ಯೋಚನೆ ಮಾಡ್ಕೊಳ್ಳಿ. ಸೊ ಈ ಒಂದು ಬೆಲೆಗೆ ಓಕೆ ಅನ್ನ. ಸೊ ಡೇ ಲೈಟ್ ಚೆನ್ನಾಗಿ ತೆಗಿತಾರೆ, ಲೋ ಲೈಟ್ ಸ್ವಲ್ಪ ಸ್ಟ್ರಗಲ್ ಮಾಡುತ್ತೆ ಅಂತ ಅನ್ನಿಸ್ತು ನನಗೆ. ಅದು ಕೂಡ ನಿಮಗೆ ತೋರಿಸ್ತೇನೆ ಸ್ಯಾಂಪಲ್. ಏನು ಫ್ರಂಟ್ ಕ್ಯಾಮ್ರಾ ಬಂತು ಅಂತಂದರೆ 32 MP ಫ್ರಂಟ್ ಕ್ಯಾಮ್ರಾ. ಇದು ಈ ಒಂದು ಹೊಡೆದು ಸಖತ್ತಾಗಿದೆ, ಇಂಪ್ರೆಸ್ ಮಾಡ್ತು. ಡೀಟೇಲ್ಸ್ ಸಖತ್ತಾಗಿ ಬರುತ್ತೆ, ಮುಖಕ್ಕೆ ಮೇಕಪ್ ಆಗಿರುತ್ತೆ ಬರುತ್ತೆ, ಸಖತ್ತಾಗಿ ಕಾಣ್ತೀರೋ ಒಟ್ಟಿಗೆ. ಈ ಒಂದು ಕ್ಯಾಮ್ರಾದಲ್ಲಿ ನೀವು ಫೋಟೋ ತಕ್ಕೊಂಡ್ರೆ ಇಂಪ್ರೆಸಿವ್, ಇಷ್ಟ ಆಯ್ತು ನನಗೆ ಫ್ರಂಟ್ ಕ್ಯಾಮ್ರಾ ಮಾತ್ರ. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂತಂದರೆ ರೇರ್ ಕ್ಯಾಮ್ರಾ 4K ವೀಡಿಯೋ ರೆಕಾರ್ಡ್ ಮಾಡಿದ್ರೆ ಫ್ರಂಟ್ ಕ್ಯಾಮ್ರಾ ಕೇವಲ ಫುಲ್ HDಯಲ್ಲಿ ವೀಡಿಯೋ ರೆಕಾರ್ಡ್ ಮಾಡುತ್ತೆ. ಒಂದು ಬೆಲೆಗೆ 8K ಕೂಡ ರೆಕಾರ್ಡ್ ಮಾಡುವಂಥ ಫೋನ್ಗಳು ನಿಮ್ಗೆ ಆರಾಮಾಗಿ ಸಿಗ್ತವೆ. ಬಟ್ ಕೊಟ್ಟಿಲ್ಲ ಅವರು, ಬಟ್ ಎಷ್ಟು ಜನ 8K ಯೂಸ್ ಮಾಡಿದ್ವಿ ಹೇಳಿದ್ದೀವಿ. ಬಟ್ ಸ್ಟಿಲ್ ಕೊಡಬೇಕಾಗಿತ್ತು ನಂಗೆ ಅನ್ನಿಸ್ದಂಗೆ. ಫ್ರಂಟ್ ಕ್ಯಾಮ್ರಾಗೆ ಅಟ್ಲೀಸ್ಟ್ ಕೊಡಬೇಕಾಗಿತ್ತು ಅವರು 4K, ಬಟ್ ಕೊಟ್ಟಿಲ್ಲ 4K. ಫ್ರಂಟ್ ಬರೀ ಫುಲ್ HD. ಸೊ ಓವರಾಲ್ ಕ್ಯಾಮ್ರಾ ಚೆನ್ನಾಗಿದೆ, ಕ್ರೇಜಿ ಗುರು ಬೆಂಕಿ ಗುರು ಅನ್ನಲ್ಲ, ಪರವಾಗಿಲ್ಲ, ಚೆನ್ನಾಗಿದೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತಾಡಬೇಕಂತ ಅಂದರೆ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ, ತುಂಬ ಫಾಸ್ಟಾಗಿ ಕೆಲಸವನ್ನು ಮಾಡುತ್ತೆ. ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಅಲ್ಟ್ರಾಸಾನಿಕ್ ಕೊಟ್ಟರೆ ಚೆನ್ನಾಗಿರ್ತಿತ್ತು. ಪ್ರೋ ವೇರಿಯಂಟಲ್ಲಿ ಈ ಒಂದು X80 ಪ್ರೋನಲ್ಲಿ ಅಲ್ಟ್ರಾಸಾನಿಕ್ ಕೊಟ್ಟಿದ್ದಾರೆ, ಸಖತ್ತಾಗಿದೆ ಅದು. ಇದನ್ನು ಫಾಸ್ಟಾಗಿ ಇದೆ, ಏನು ಕಂಪ್ಲೇಂಟ್ ಇಲ್ಲ. ಮತ್ತು ಫೇಸ್ ಅನ್ಲಾಕ್ ಕೂಡ ಆಬ್ವಿಯಸ್ಲಿ ತುಂಬ ಫಾಸ್ಟಾಗಿರುತ್ತೆ. ನೋಡಿ ಪಟ್ಟ ಕ್ಲಿಕ್ ಪಡೆದ ತಕ್ಷಣ ಓಪನ್ ಮಾಡುತ್ತೆ, ಟೈಮೇ ತೊಗೊಳಲ್ಲ, ಬೆಂಕಿ ವಿಷಯ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ 5,500 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. ಮತ್ತು ಬಾಕ್ಸ್ ಒಳಗೆ ಆಗಲದಂಗೆ 80 W ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಈ ಒಂದು ಫೋನ್ 50% ಚಾರ್ಜ್ ಮಾಡೋಕ್ಕೆ ಕೇವಲ 11 ನಿಮಿಷ ತೊಗೊಳುತ್ತೆ. 80 W ಅಂದರೆ ತುಂಬ ಒಳ್ಳೆ ವಿಷಯ. ಆರಾಮಾಗಿ ನಂಗನ್ನಿಸ್ತೇವೆ ಒಂದು 25 ನಿಮಿಷದಲ್ಲಿ ಒಂದು ಫೋನ್ನ ಫುಲ್ ಚಾರ್ಜ್ ಮಾಡಬಲ್ಲಂಥ ಕೆಪಾಸಿಟಿ ಒಂದು ಚಾರ್ಜರ್ಗಿದೆ, ಇಂಪ್ರೆಸಿವ್ ವಿಷಯ. ಇನ್ನು ಸ್ಪೀಕರ್ ಬಗ್ಗೆ ಮಾತಾಡಬೇಕಂತ ಅಂದರೆ ಸ್ಟೀರಿಯೋ ಸ್ಪೀಕರ್, ಬಾಟಮ್ ಫೈರಿಂಗ್, ಮತ್ತು ಇನ್ನೊಂದು ಇಯರ್ ಪೀಸು, ಎರಡನೇ ಸ್ಪೀಕರ್ ಇದಕ್ಕೆ ಕೆಲಸವನ್ನು ಮಾಡುತ್ತೆ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ ಆ್ಯಕ್ಚುಲಿ, ಹೆವಿ ಜೋರಾಗಿ ಕೇಳ್ತೀನಲ್ಲ, ಬಟ್ ಕ್ಲಾರಿಟಿ ಒಂದು ಸಖತ್ತಾಗಿದೆ, ಇಂಪ್ರೆಸ್ ಮಾಡಿತು ನನಗೆ. ಇನ್ನು OS ಬಗ್ಗೆ ಮಾತಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ಆ್ಯಂಡ್ರಾಯ್ಡ್ 12 ಬೇಸ್ ಆಗ್ತಿರುವಂಥ ಫನ್ ಟಚ್ OS. ಸೊ ಇದು
ವಿವೋದವ್ರದೇ ವಾಯ್ಸು. ಇದು ನಿಯರ್ಲಿ ಇದು ಕೂಡ ಒಂಥರ ನಿಯರ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ನೀಡುತ್ತೆ. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ಗಳಿದೆ, ನಾನು ಇನ್ಸ್ಟಾಲ್ ಮಾಡ್ಕೊಳ್ಳಿ ತುಂಬ ಸ್ಮೂತ್ ಆಗಿದೆ. ಒಟ್ಟಿಗೆ ಎಲ್ಲೂ ಕೂಡ ಲ್ಯಾಗ್ ಅನಿಸಿಲ್ಲ, ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ರೆ ಒಂದು ವಾಯ್ಸ್ನ. ಸೊ ಅದೇ ಒಂದು ಖುಷಿ ಕೊಟ್ಟಂಥ ವಿಷಯ. ಮತ್ತು ಇದರಲ್ಲಿ ಆಬ್ವಿಯಸ್ಲಿ ಕ್ಯಾರಿಯರ್ ಅಗ್ರಿಗೇಷನ್ ಇದೆ, ಮತ್ತು ವೈಫೈ 6 ಸಪೋರ್ಟ್ ಮಾಡುತ್ತೆ, ಡ್ಯುಯಲ್ ಬ್ಯಾಂಡ್ ವೈಫೈ, ಬ್ಲೂಟೂತ್ 5.3 ಇದೆ. ಸೊ ಬೆಂಕಿ ವಿಷಯ, ಆಲ್ಮೋಸ್ಟ್ ಎಲ್ಲ ಸ್ಪೆಸಿಫಿಕೇಶನ್ ಕೂಡ ಟಾಪ್ ನಾಚ್ ಇರುವಂಥದ್ದು. ಒಂದೇನಪ್ಪ ಅಂತಂದರೆ ಇದರಲ್ಲಿ ಯಾವುದೇ ವೈರ್ಲೆಸ್ ಚಾರ್ಜಿಂಗ್ ಇಲ್ಲ. ಕೊಡಬೇಕಾಗಿತ್ತು ನಂಗೆ ಅನಿಸಿಕೆ, ಒಂದು ಫೋನ್ ಈ ಪ್ರೈಸಂದಿಗೆ ಎಷ್ಟೋ ಫೋನ್ಗಳು ಕೊಡ್ತಾರೆ ವೈರ್ಲೆಸ್ ಚಾರ್ಜಿಂಗ್ ಇಲ್ಲ, ಬಟ್ ರಿವರ್ಸ್ ಚಾರ್ಜಿಂಗ್ ಇದೆ, ಒಂದು ಫೋನಿಂದ ಇನ್ನೊಂದು ಫೋನ್ ಚಾರ್ಜ್ ಮಾಡ್ಬೋದು ಬಿಟ್ಟರೆ ವೈರ್ಲೆಸ್ ಚಾರ್ಜಿಂಗ್ ಕೊಟ್ಟಿಲ್ಲ. ಸೊ ಅದು ಕೊಟ್ಟಿದ್ರೆ ಕಂಪ್ಲೀಟ್ ಫ್ಲಾಗ್ಶಿಪ್ ಅಂತ ಅನ್ನಿಸ್ತಾ ಇತ್ತು ನಂಗೆ ಅನಿಸ್ದಂಗೆ ಈ ಒಂದು ಬೆಲೆಗೆ. ಒಟ್ಟಿಗೆ ಇದಿಷ್ಟೇ ಒಂದು ಫೋನ್ ಮೈನ್ ಫೀಚರ್. ನಾವು ಅದರ ಕೇಳ್ಬೋದಾಯ್ತಾ, ಈ ಒಂದು ಫೋನ್ನ ಈ ಒಂದು ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ನನಗೆ ಈ ಒಂದು ಫೋನಲ್ಲಿ ಇಷ್ಟ ಆದಂಥ ಕೆಲವೊಂದು ಫೀಚರ್ ಬಗ್ಗೆ ಫಸ್ಟ್ ಹೇಳ್ತೀನಿ ನೋಡಿ. ಒಂದು ಡಿಸೈನ್ ಬಿಲ್ಡ್ ಕ್ವಾಲಿಟಿ ಬೆಂಕಿ ಟಾಪ್ ನಾಚು, ಡಿಸ್ಪ್ಲೇ ಸಖತ್ತಾಗಿದೆ, ರ್ಯಾಮ್ ಸ್ಟೋರೇಜ್ ಚೆನ್ನಾಗಿದೆ, ಪ್ರೊಸೆಸರ್ ಚೆನ್ನಾಗಿದೆ, ಕ್ಯಾಮ್ರಾ ಪರವಾಗಿಲ್ಲ, ಒಟ್ಟಿಗೆ ಡೈರೆಕ್ಟಲ್ಲಿ ಬೆಂಕಿ ತೆಗೆಯುತ್ತೆ ಫೋಟೋನ, ಅದರಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡ್ಬೋದೇನೋ. ಸೆಕ್ಯೂರಿಟಿ ಸೂಪರ್, ಬ್ಯಾಟ್ರಿ ಚೆನ್ನಾಗಿದೆ, ಬ್ಯಾಟ್ರಿ 4500 ಅಂದರೆ ಹೆವಿ ಅಲ್ಲ, ಬಟ್ ಸ್ಟಿಲ್ ಚಾರ್ಜರ್ ಚೆನ್ನಾಗಿ ಕೊಟ್ಟಿದ್ದಾರೆ, ತುಂಬ ಫಾಸ್ಟಾಗಿ ಚಾರ್ಜ್ ಆಗುತ್ತೆ, ಎಲ್ಲ ಚೆನ್ನಾಗಿದೆ. ಒಂದು ವೈರ್ಲೆಸ್ ಚಾರ್ಜಿಂಗ್ ಒಂದು ಕೊಟ್ಟಿದ್ರೆ ಕಂಪ್ಲೀಟ್ ಫ್ಲಾಗ್ಶಿಪ್ ಅಂತ ಅನ್ನಿಸ್ಕೋತಾ ಇತ್ತು. ಇದರಲ್ಲಿ NFC ಕೂಡ ಇರುವಂಥದ್ದು. ಸೊ ಆಗ್ಲಿಡ್ದಂಗೆ IP53 ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಕೂಡ ಇದೆ. ಸೊ ಈ ಒಂದು ಬೆಲೆಗೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು ಆಗಿತ್ತು ನಂಗೆ ಅನ್ನಿಸ್ದಂಗೆ. ಈ ಒಂದು ಪ್ರೊಸೆಸರ್ ಇರೋದ್ರಿಂದ, ಮೀಡಿಯಾಟೆಕ್ ಪ್ರೊಸೆಸರ್ ಇರೋದ್ರಿಂದ ಬೆಲೆ ಸ್ವಲ್ಪ ಕಡಿಮೆ. ಪ್ರೊಸೆಸರ್ ಏನು ಚೆನ್ನಾಗಿಲ್ಲ ಅಂತಲ್ಲ, ಬೆಂಕಿ ಪ್ರೊಸೆಸರು 8th Gen 1 ಹೆಂಗೆ ಕೆಲಸ ಮಾಡೋದು ಇದು ಕೂಡ ಅಷ್ಟೇ ಚೆನ್ನಾಗಿ ಕೆಲಸ ಮಾಡುತ್ತೆ. ಬಟ್ ಯೂಶ್ವಲಿ ಮೀಡಿಯಾಟೆಕ್ ಪ್ರೊಸೆಸರ್ಗಳ ಕಾಸ್ಟ್ ಸ್ವಲ್ಪ ಕಡಿಮೆ ಇರುತ್ತೆ, ಬೆಲೆ ಕಡಿಮೆ ಇರುತ್ತೆ. ಅದರಿಂದ ಎಷ್ಟೋ ಬ್ರ್ಯಾಂಡ್ಗಳು ಆ ಒಂದು ಫೋನ್ ಬೆಲೆ ಕಡಿಮೆ ಮಾಡ್ತಾರೆ. ಬಟ್ ಇವರು ಕೂಡ ಒಂದು ಸ್ವಲ್ಪ ಕಡಿಮೆ ಮಾಡಿದರೆ, ಒಂದು 50,000 ರೂಪಾಯಿಗೆ ಲಾಂಚ್ ಮಾಡಿ ಬ್ಯಾಂಕ್ ಆಫರ್ ಒಂದು 5,000 ಕೊಟ್ಟಿದ್ರೆ ಬೆಂಕಿ ಇರ್ತಾ ಇತ್ತು ನನಗೆ. ಆರಾಮಾಗಿ 45,000 ರೂಪಾಯಿ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದಾಗೈತಿ ಒಂದು ಫೋನ. ಬಟ್ ಈಗಲೂ ಕೂಡ ನೀವು ಬ್ಯಾಂಕ್ ಆಫರ್ ಯೂಸ್ ಮಾಡಿಕೊಂಡ್ರೆ, ಅಂದರೆ ಬ್ಯಾಂಕ್ ಆಫರ್ ಯೂಸ್ ಮಾಡಿಕೊಂಡು 50,000 ರೂಪಾಯಿ ಪರ್ಚೇಸ್ ಮಾಡಿದ್ರೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ಇನ್ ಕೇಸ್ ನೀವು ಬ್ಯಾಂಕ್ ಆಫರ್ ಯೂಸ್ ಮಾಡ್ತಿಲ್ಲ ಅಂದರೆ 55,000 ಬೇರೆ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತು ನನಗೆ. ಸೊ ಇಷ್ಟು ಈ ಒಂದು ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ಇದ್ರ ಬಗ್ಗೆ ಎಲ್ಲರೂ ಕಡೆ ಕಾಮೆಂಟ್ ತಿಳಿಸ್ಬೋದು, ಇಷ್ಟು ಲೈಕ್ ಮಾಡಿ ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಆ ಮಂದಿರದಲ್ಲಿ.